ಶ್ರೀ ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಆರೋಗ್ಯ ಮತ್ತು ಆಧ್ಯಾತ್ಮದ ಬಗ್ಗೆ ಇವತ್ತು ನಾವು ಕೆಲವೊಂದು ವಿಚಾರವನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇವೆ ವೀಕ್ಷಕರೇ. ಆರೋಗ್ಯ ಮತ್ತು ಆಧ್ಯಾತ್ಮ ನಮ್ಮ ಜೀವನವನ್ನು ಬಹಳ ಉತ್ತುಂಗಕ್ಕೆ ಏರಿಸ್ತದೆ. ಆರೋಗ್ಯ ಯಾಕೆ ಬೇಕು ಅನ್ನುವಂಥದ್ದು ಬಹಳ ಕಾಲದ ಪ್ರಶ್ನೆ. ಆರೋಗ್ಯ ಇದ್ದರೆ ಸಂತೋಷ, ಸಂತೋಷದಿಂದನೇ ಜೀವನ. ನಮ್ಮ ಜೀವನದುದ್ದಕ್ಕೂ ನಾವು ಆರೋಗ್ಯವಾಗಿದ್ದರೆ ಎಷ್ಟೊಂದು ಸಂತೋಷವಾಗಿರ್ತೇವೆ. ಅದಕ್ಕೆ ಆಧ್ಯಾತ್ಮಿಕ ಒಂದು ನೆಲೆಗಟ್ಟನ್ನು ತಂದುಕೊಡ್ತದೆ. ಆಧ್ಯಾತ್ಮ ಅಂತ ಹೇಳಿದರೆ ಏನು ಅಥವಾ ಆರೋಗ್ಯ ಅಂತ ಹೇಳಿದರೆ ಏನು, ಇವೆರಡು ಇವತ್ತು ವಿಶ್ವದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಆರೋಗ್ಯವನ್ನು ಸಂಪಾದಿಸಲಿಕ್ಕೋಸ್ಕರ ನಾವು ಹಗಲಿರುಳು ದುಡಿಯುತ್ತೇವೆ. ಅಂತಹ ಆರೋಗ್ಯವನ್ನು ಸಂಪಾದಿಸಲಿಕ್ಕಾಗದೆ ಸೊರಗುತ್ತೇವೆ, ಕೊರಗುತ್ತೇವೆ, ನೊಂದುಕೊಳ್ಳುತ್ತೇವೆ. ಹಾಗಾದರೆ ಅಂತಹ ಆರೋಗ್ಯವನ್ನು ಪಡೆಯುವುದಾದರೂ ಹೇಗೆ? ಮೊಟ್ಟ ಮೊದಲನೇದಾಗಿ ನಾವು ನಮ್ಮಲ್ಲಿರುವಂತಹ ಅಲಸ್ಯವನ್ನು ದೂರ ಮಾಡಿಕೊಳ್ಬೇಕು. ಅಲಸ್ಯ ಅಂತ ಹೇಳಿದರೆ ಏನಂದರೆ, ನಾವು ಹಗಲನ್ನು ರಾತ್ರಿಯನ್ನಾಗಿ ಮಾಡಿಕೊಂಡಿದ್ದೇವೆ, ರಾತ್ರಿಯನ್ನು ಹಗಲನ್ನಾಗಿ ಪರಿವರ್ತನೆ ಮಾಡಿಕೊಂಡಿದ್ದೇವೆ. ಹಗಲು ರಾತ್ರಿಗಳ ವ್ಯತ್ಯಾಸವನ್ನೇ ಮರೆತು ಬಿಟ್ಟಿದ್ದೇವೆ. ಮಧ್ಯಾಹ್ನ ಊಟ ಮಾಡಬೇಕು, ಸರಿಯಾದ ಸಂದರ್ಭದಲ್ಲಿ ಊಟ ಮಾಡಿದರೆ ಮಾತ್ರ ಅದು ನಮ್ಮನ್ನು ಆರೋಗ್ಯದ ಕಡೆ ಕರೆದುಕೊಂಡು ಹೋಗ್ತದೆ. ಸಂಜೆ ಸಂದರ್ಭದಲ್ಲಿಯೂ ಕೂಡ ನಾವು ಸರಿಯಾಗಿ ಆ ಸಂದರ್ಭದಲ್ಲಿಯೇ ಊಟವನ್ನು ಮಾಡಿದರೆ ಮಾತ್ರ ನಮಗೆ ನಮ್ಮ ಆರೋಗ್ಯವನ್ನು ಒಂದಷ್ಟು ಉತ್ತುಂಗಕ್ಕೆ ಏರಿಸ್ತದೆ. ಸಮಯದ ಅಭಾವವು, ಇವತ್ತಿನ ಜೀವನದ ಒತ್ತಡವು, ನಾವು ಸರಿಯಾದ ಸಂದರ್ಭಕ್ಕೆ ಸರಿಯಾಗಿ ನಾವು ಆಹಾರವನ್ನು ಸೇವನೆ ಮಾಡ್ತಾ ಇಲ್ಲ, ಇವೆಲ್ಲದಕ್ಕೂ ಮುಖ್ಯ ಪ್ರಾರ್ಥಕಾಲ ಅಂತ ಹೇಳ್ಬೋದು. ಪ್ರಾರ್ಥಕಾಲದಲ್ಲಿ ದೇವರನ್ನು ನೆನೆಯುತ್ತಾ, ಶಿವನನ್ನು ನೆನೆಯುತ್ತಾ, ಶಿವನನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ಬಂದಷ್ಟು ನಾವು ಆಧ್ಯಾತ್ಮವನ್ನು ಪ್ರಾರಂಭ ಮಾಡಿದರೆ ಪ್ರಾರ್ಥಕಾಲದಲ್ಲಿ, ಆ ನಂತರ ನಮ್ಮನ್ನು ಆರೋಗ್ಯದ ಕಡೆ ಕರೆದುಕೊಂಡು ಹೋಗ್ತದೆ. ಶಿವ 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 ಅಂತ ಹಿಂದೆ ನಮ್ಮ ಹಿರಿಯರು ಕಾಲಘಟ್ಟದಲ್ಲಿ ಪ್ರತಿ ನಿಮಿಷಕ್ಕೂ ಜಪವನ್ನು, ಆ ತಪವನ್ನು, ಆ ನಿಯಮ ನಿಷ್ಠೆಯನ್ನು ಮಾಡಿಕೊಂಡು ಬರ್ತಾ ಇದ್ದರು. ಮನೆಯ ಹೊಸ್ತಿಲು, ಮನೆಯಲ್ಲಿಟ್ಟ ನೀರು, ಪ್ರತಿಯೊಂದು ಕೂಡ ಶಿವಶಿವ ಶಿವಶಿವ ಅಂತ ಇದ್ದ ಆ ಸಂದರ್ಭ ನಾವು ನೆನಪಿಸಿಕೊಳ್ಬೇಕಾಗಿದೆ. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಆ ಜಾಗಕ್ಕೆ ಬೇರೆಯನ್ನು ತಂದು ನಾವೆಲ್ಲ ಹರಹರ ಹರಹರ ಆಗಿಬಿಟ್ಟಿದ್ದೇವೆ. ಯಾಕೆ ನಾವು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ? ಬನ್ನಿ, ನಾವು ಅಂತಹ ಕೆಲವೊಂದು ಟಿಪ್ಸ್ಗಳನ್ನು ನೋಡೋಣ. ನಮ್ಮಲ್ಲಿ ಆರೋಗ್ಯಕ್ಕೆ ಪ್ರಾರಂಭ ಮೆಟ್ಟಿಲು, ನಾ ಹಿಂದೆ ಹೇಳಿದಾಗೆ, ನಮ್ಮಲ್ಲಿ ಸೇವನೆ ಮಾಡುವಂಥ ಆಹಾರ. ಆಹಾರದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಏನು ಬೇಕು ನಮ್ಮ ದೇಹಕ್ಕೆ ಅದನ್ನು ನಾವು ಸ್ವೀಕಾರ ಮಾಡ್ತಾ ಇಲ್ಲ. ದೇಹದ ನಮ್ಮ ವಿಚಾರಗಳ ವಿರುದ್ಧವಾಗಿ ನಾವು ಆಹಾರವನ್ನು ಸೇವನೆಯನ್ನಾಗಿ ಮಾಡ್ತಾ ಇದ್ದೇವೆ. ಅದು ಸೇವನೆ ಆದಾಗ ಏನಾಗ್ತದೆ ನೋಡಿ, ನಮ್ಮ ಹೊಟ್ಟೆ ಆಕಾರ ಒಂದು ಇಷ್ಟೇ ಒಂದು ಸಣ್ಣ ಪುಗ್ಗದ ಆಕೃತಿ ಇದೆ, ಅದರೊಳಗಿರುವಂತಹ ಅನೇಕ ಜೀರ್ಣ ಪ್ರಕ್ರಿಯೆಗೆ ಪೂರಕವಾಗುವಂತಹ ಅನೇಕ ಸಾಧನಗಳು ಈ ಆಹಾರ, ಲಘು ಆಹಾರಗಳನ್ನು ಕುಡಿಗಟ್ಟಬೇಕು. ಉದಾಹರಣೆಗೆ ಕಿಡ್ನಿ ಇರಬಹುದು ಅಥವಾ ದೇಹದ ಯಾವುದೇ ಭಾಗಗಳಿರ್ಬೋದು, ಅವು ಅತಿ ಲಘು ಆಹಾರವನ್ನು ಬೇಗ ಜೀರ್ಣಕ್ರಿಯೆಗೆ ಸಾಥ್ ಕೊಡ್ತದೆ. ಅದೇ ನಾವು ಬೇಡದಿದ್ದಂತಹ ತಿಂಡಿಗಳನ್ನು ತಿಂದಾಗ ಅವು ಜೀರ್ಣ ಶಕ್ತಿಯನ್ನು ಕೊಡೋದಿಲ್ಲ, ಜೀರ್ಣಕ್ಕೆ ಪೂರಕವಾಗಿರೋದಿಲ್ಲ. ಹಾಗಾದಾಗ ನಮಗೇನಾಗ್ತದೆ, ಹೊಟ್ಟೆಯಿಂದ ಕಾಯಿಲೆಗಳು ಪ್ರಾರಂಭ ಆಗ್ತದೆ. ಹೊಟ್ಟೆಯಿಂದ ಕಾಯಿಲೆಗಳು ಪ್ರಾರಂಭ ಆದಾಗ ಏನಾಗ್ತದೆ, ಫಸ್ಟು ನಮಗೆ ಬಾಧಿಸೋದು ತಲೆನೋವು. ನೋಡಿ, ತಲೆನೋವು ಒಂದದ್ರಿಂದ ನಾವು ಏನಾಗ್ತೀವಿ ಅಂತ ಹೇಳಿದ್ರೆ, ಒಂದು ದಿನ ನಾವು ಅಷ್ಟು ನಮ್ಮ ಒಂದು ಆ ಸಂತೋಷವನ್ನು ಕಳೆದುಕೊಂಡು ಬಿಡ್ತೀವಿ ವೀಕ್ಷಕರೇ, ಅಲ್ವಾ? ಸಂತೋಷ ಬೇಕು ಅಂತ ಹೇಳಿದರೆ ನಮ್ಮ ಹೊಟ್ಟೆಯಿಂದನೇ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ನಮ್ಮ ಪುರಾತನದ ಅನೇಕ ಗ್ರಂಥಗಳು, ಅನೇಕ ವಿಚಾರಗಳು ಬರ್ತದೆ ಏನಂತ ಹೇಳಿದರೆ, ಆಧ್ಯಾತ್ಮ, ಆರೋಗ್ಯ, ಯೋಗ. ಆ ಯೋಗ ಕೂಡ ನಮಗೆ ಇಲ್ಲಿ ಮಾರ್ಗದರ್ಶನವನ್ನು ಮಾಡ್ತದೆ. ಋಷಿ ಮುನಿಗಳ ಕಾಲದಿಂದಲೂ ಬಸವಣ್ಣರ ಆದಿ ನಮಗೆ ಹೇಳಿಕೊಟ್ಟದ್ದು ಒಂದೇ, ಯೋಗ. ಯಾವ ರೀತಿ ಯೋಗ? ನಾವು ಕುಳಿತುಕೊಂಡಾಗ ಮನಸ್ಸಿಗೆ
ನೆಮ್ಮದಿಯಾಗುವಂತಹ ಉಸಿರಾಟ ಪ್ರಕ್ರಿಯೆಯನ್ನು ನಾವು ಮೊಟ್ಟ ಮೊದಲನೇದಾಗಿ ಸರಿ ಮಾಡಿಕೊಳ್ಬೇಕು. ನಾವು ಉಸಿರಾಡ್ತಾನೆ ಇಲ್ಲ, ನಿಜವಾಗಿ ನಾವೊಂದಷ್ಟು ಜನರನ್ನು ನೋಡಿದಾಗ ನಿಜವಾದ ನೈಜ ಉಸಿರತೆ ಇಲ್ಲ. ಆ ಮೂಗಿನಿಂದ ಬರುವಂತಹ ಉಸಿರನ್ನು ನಾವು ತೆಗೆದುಕೊಳ್ಳೋದೇ ಇಲ್ಲ. ಯಾವಾಗಲೂ ನಾವು ನೋಡಿ, ಒಂದು ಮೂಗಿನಲ್ಲಿ ಉಸಿರಾಟವನ್ನು ಮಾಡಬೇಕು, ಮತ್ತೊಂದು ಮೂಗಿನಲ್ಲಿ ಆ ಉಸಿರನ್ನು ಬಿಡಬೇಕು. ಒಂದು ಮೂಗಿನಲ್ಲಿ ಉಸಿರನ್ನು ತೆಗೆದು ಮತ್ತೊಂದು ಮೂಗಿನಲ್ಲಿ ಉಸಿರನ್ನು ಬಿಡುವಂತಹ ಏನು ಆ ಪ್ರಕ್ರಿಯೆಗಳಿದೆ, ಅದನ್ನು ನಾವು ಪ್ರಾರಂಭ ಅಮೃತ ವೇಳೆ ಅಂತ ಹೇಳ್ತೀವಿ, ಪ್ರಾರ್ಥ ಕಾಲದಲ್ಲಿಯೇ ಪ್ರಾರಂಭ ಮಾಡಬೇಕು. ಈ ಯೋಗ ಅಭ್ಯಾಸ ಮತ್ತು ಈ ಅಧ್ಯಾತ್ಮ ಅಭ್ಯಾಸ ಮತ್ತು ಆ ದಿನದ ಆರೋಗ್ಯದ ಅಭ್ಯಾಸವನ್ನು ಇಟ್ಕೊಳ್ಬೇಕಾದ್ರೆ 3:30 ಬೆಳಿಗ್ಗೆ ಪ್ರಾರ್ಥ ಕಾಲ, 3:30 to 4:00 ಒಳ್ಳೆಯ ಸಂದರ್ಭದ ಕಾಲ. ಆ ಸಂದರ್ಭದಲ್ಲಿ ನಾವು ಶಿವನನ್ನು ನೆನೆಯುತ್ತಾ ನಮ್ಮ ಯೋಗ ಅಭ್ಯಾಸವನ್ನು ಮಾಡಬೇಕು. ಆ ಯೋಗ ಅಭ್ಯಾಸವನ್ನು ಮಾಡ್ತಾ ನಮಗೆ ಆ ಅಭ್ಯಾಸವೇ ನಮಗೆ ಯಾವ ರೀತಿ ಆಹಾರವನ್ನು ಸೇರ್ಪಡಿಸಿಕೊಳ್ಬೇಕು ನಮ್ಮ ದೇಹಕ್ಕೆ ಅನ್ನುವಂಥದ್ದು ತಿಳಿಸಿಕೊಡ್ತದೆ. ನಾವೊಂದು ಅಷ್ಟು ಯೋಗಿಗಳನ್ನು ನೋಡಿದಾಗ, ಅವರ ಮುಖಲಕ್ಷಣಗಳನ್ನು ನೋಡಿದಾಗ, ಅವರ ದಿನಚರ್ಯಗಳನ್ನು ನೋಡಿದಾಗ ನಾನು ಕೂಡ ಹಾಗೆ ಆಗಬೇಕು ಅಂತ ನಮಗೂ ಅನ್ನಿಸ್ತದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ನಮಗೆ ಆರೋಗ್ಯ ಕೈಕೊಟ್ಟಿರ್ತದೆ. ಕೆಲವೊಂದು ಕಾಯಿಲೆಗಳನ್ನು ನಾವು ಇವತ್ತು ನೋಡ್ಬೋದು, ಅವು ನಿಜವಾಗಿ ಕಾಯಿಲೆಗಳೇ ಅಲ್ಲ, ನಾವು ತಿನ್ನುವಂತಹ ಶುದ್ಧವಾದ ಪವಿತ್ರವಾದ ಆಹಾರ ದೇಹವನ್ನು ಸೇರಿದಾಗ ನಮಗೆ ಆಟೋಮೆಟಿಕ್ ಆ ಕಡೆ ನಾವು ಹೋಗ್ಬಿಡ್ತೀವಿ ಆರೋಗ್ಯದ ಕಡೆ. ಹಾಗಾದರೆ ಹೇಗೆ ನಾವು ಯೋಗವನ್ನು ಮಾಡಬೇಕು, ಹೇಗೆ ನಾವು ಆಧ್ಯಾತ್ಮದ ಕಡೆ ಬರಬೇಕು ಅನ್ನುವಂಥದ್ದು ಇವತ್ತಿನ ಒಂದು ವಿಚಾರ. ನಾನು ನಿಮಗೆ ಹೇಳಿದಾಗೆ ಅಲಸ್ಯವನ್ನು ಬಿಡಬೇಕು ಅಂತ ಹೇಳಿದರೆ ಪ್ರಾರ್ಥ ಕಾಲದಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಏಳುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾಗ್ತದೆ. ಪ್ರಾರ್ಥ ಕಾಲದಲ್ಲಿ ಏಳಬೇಕಾದರೆ ನಾವು 3:30 to 4:30 ಅಂತ ಹೇಳಿದೆ, ಆ ಸಂದರ್ಭದಲ್ಲಿ ನಾವು ಸಮಾಧಾನ ಚಿತ್ತರಾಗಿ ಕೂತ್ಕೊಳ್ಬೇಕು. ಏನೋ ಒಂದು ದೊಡ್ಡ ಆಸನ ಹಾಕ್ಕೊಳ್ಬೇಕು ಹಾಗೆ ಹೀಗೆ ಅಂತ ಫಸ್ಟ್ ನಾವು ಆ ರೀತಿಯಾದಂತಹ ಒಂದು ಗೊಂದಲಕ್ಕೀಡಾಗಬಾರ್ದು. ಮೊಟ್ಟ ಮೊದಲನೇದಾಗಿ ನಾವು ಪ್ರಶಾಂತ ವಾತಾವರಣವನ್ನು ಆಯ್ಕೆ ಮಾಡಿಕೊಂಡು ಶಿವನನ್ನು ನೆನಪು ಮಾಡ್ತಾ ಸಮಾಧಾನ ಚಿತ್ತರಾಗಿ ಕೂತ್ಕೊಳ್ಬೇಕು. ಸಮಾಧಾನ ಚಿತ್ತರಾಗಿ ನಾವು ಹೇಗೆ ಕೂತ್ಕೊಳ್ಳುವುದು ಅಲ್ವಾ? ಸಂಸಾರದ ತಾಪತ್ರಯಗಳು, ಸಾಂಸಾರಿಕ ಸಮಸ್ಯೆಗಳು, ಹಣಕಾಸಿನ ಒತ್ತಡಗಳು, ಸಾಮಾಜಿಕ ಸಮಸ್ಯೆಗಳು, ಇವುಗಳೆಲ್ಲ ನಮ್ಮನ್ನು ಬಾಧಿಸುವಾಗ ಆ ಪ್ರಾರ್ಥ ಕಾಲದಲ್ಲಿ ಹೇಗೆ ಕೂತುಕೊಳ್ಳುವುದು? ಅದಕ್ಕೆ ಹೇಳಲಾಗ್ತದೆ, ನಮ್ಮ ಮನಸ್ಸನ್ನು ನಾವು ಮೊಟ್ಟ ಮೊದಲನೇದಾಗಿ ನಿಗ್ರಹಿಸಬೇಕು. ಈ ಮನಸ್ಸಿನ ಮೂಲಕವೇ ಅನೇಕ ಕೆಟ್ಟ ಕೆಟ್ಟ ಕೆಲಸಗಳು ನಮ್ಮನ್ನು ಬಾಧಿಸ್ತದೆ. ಮನಸ್ಸನ್ನು ಏಕಾಗ್ರತೆಗೊಳಿಸಬೇಕು. ಇದು ನಾನು ಒಂದು ದಿನ ಎದ್ದೆ ಅಂತ ಹೇಳಿದ್ರೆ ಆಗೋದಿಲ್ಲ, 2 ದಿವಸ ಎದ್ದೆ ಅಂತ ಹೇಳಿದ್ರೆ ಆಗೋದಿಲ್ಲ. ಆ ಪ್ರಕ್ರಿಯೆಯನ್ನು ನಾವು ಪ್ರತಿನಿತ್ಯ ಮಾಡುವಂತಹ ಅಭ್ಯಾಸವನ್ನು ಮಾಡಬೇಕು. ಆಗಲೇ ನೋಡಿ, ಆ ಪ್ರಾರ್ಥ ಕಾಲದಲ್ಲಿ ಶಿವ ನಿಮ್ಮ ಜೊತೆ ಬರ್ತಾನೆ. ಶಿವ ನಿಮ್ಮ ಜೊತೆ ಬರಬೇಕಾದ್ರೆ ನೀವು ಮೊಟ್ಟ ಮೊದಲನೇದಾಗಿ ಏಳುವಂಥ ಅಭ್ಯಾಸವನ್ನು ಮಾಡಬೇಕು. ಅಥವಾ ಎಷ್ಟೋ ಟೈಮ್ಗೆ ಎದ್ದೇನೆ, ಏನೇನೋ ಮಾಡಿದೆ ಅಂತ ಹೇಳಿದರೆ ಶಿವನು ಕೂಡ ಬಹಳ ಒಂದಷ್ಟು ಸೂಕ್ಷ್ಮವಾಗಿ ನಿಮ್ಮ ಜೊತೆಗಿರ್ತಾನೆ, ಪ್ರಕೃತಿಯ ನಮ್ಮ ಜೊತೆಗಿರ್ತಾನೆ, ಶಾಂತಿಯ ಜೊತೆಗಿರ್ತಾನೆ. ಅವನನ್ನು ಒಲಿಸ್ಕೊಳ್ಬೇಕು ಮೊಟ್ಟ ಮೊದಲನೇದಾಗಿ. ಅದಕ್ಕೆ ಋಷಿಮುನಿಗಳು ಕಾಡುಗಳಲ್ಲಿ ತಪಸ್ಸನ್ನು ಮಾಡ್ತಾಯಿದ್ರು, ಬೆಟ್ಟ ಗುಡ್ಡಗಳಲ್ಲಿ ತಪಸ್ಸನ್ನು ಮಾಡ್ತಾಯಿದ್ರು, ಪರ್ವತಗಳನ್ನು ಹುಡುಕಿ ತಪಸ್ಸು ಮಾಡ್ತಾಯಿದ್ರು, ಸುಶ್ರಾವ್ಯವಾದ ಸಂಗೀತ ಸಾರುವ ಒಂದಷ್ಟು ನದಿಗಳಲ್ಲಿ ಹೋಗಿ ತಪಸ್ಸನ್ನು ಮಾಡ್ತಾಯಿದ್ರು. ಅಂತಹ ಒಳ್ಳೆಯ ಒಂದು ವಾತಾವರಣನ ನಾವು ಮುನ್ಸೂಚನೆಗೆ ಇಟ್ಟುಕೊಂಡಾಗ ನಾವು ಕೂತ್ಕೊಳ್ಳುವ ಮನೆಯೂ ಕೂಡ ಅಂತಹ ಒಂದೊಳ್ಳೆಯ ಸುಶ್ರಾವ್ಯವಾದ ಅಧ್ಯಾತ್ಮದ ಕಂಪನ್ನು ಬೀರುವಂತಹ, ಒಂದೊಳ್ಳೆಯ ಚಿಂತನೆಯನ್ನು ಹರಡುವಂತಹ ಒಂದಷ್ಟು ವಾತಾವರಣ ಉತ್ಪತ್ತಿಯಾಗ್ತದೆ. ಅದಕ್ಕೆ ಶಿವನನ್ನು ನೆನೆಯಬೇಕು, ಶಿವನನ್ನು ಒಲಿಸ್ಕೊಳ್ಬೇಕು. ಶಿವನ ಇಲ್ಲದೆ ಈ ಜಗತ್ತಿಲ್ಲ, ಶಿವನಿಲ್ಲದೆ ಮನಸ್ಸಿಲ್ಲ,
ಶಿವನಿಲ್ಲದೆ ಶಾಂತಿ ಇಲ್ಲ. ಶಿವನನ್ನು ನಾವು ಏಕಾಗ್ರತೆಯಿಂದ ನೆನೆಸಿಕೊಳ್ಳಬೇಕು. ಶಿವ ಈ ಪ್ರಕೃತಿಯ ಮೂಲ ಸಿದ್ಧಾಂತದಲ್ಲಿ ಬರುವಂತಹ ದೇವರಾಗಿದ್ದಾನೆ. ದೇವರನ್ನು ಹೇಗೆ ನೆನೆಯೋದು, ಶಿವನನ್ನು ಹೇಗೆ ನೆನೆಯೋದು ನಮಗೆ ಗೊತ್ತಿದೆ. ನಮಗೆ ಮನಸ್ಸಿಗೆ ಬಂದಂತೆ ಮೊಟ್ಟ ಮೊದಲನೇದಾಗಿ ಓಂ ನಮಃ ಶಿವಾಯ ಅಂತ ಹೇಳ್ಬೋದು, ಅಥವಾ ಓಂ ಅಂತ ಹೇಳ್ಬೋದು. ಓಂ ಅನ್ನುವಂಥ ಉಚ್ಚಾರವನ್ನು ಮಾಡಬಹುದು. ಓಂ ಅಂತ ನಾವು ಒಮ್ಮೆ ಓಂ ಅಂತ ಅದೇ ರೀತಿಯ ಸ್ವರಗಳನ್ನು ಒಂದು ದಿನ ಅಭ್ಯಾಸವನ್ನು ಮಾಡ್ಬೋದು. 50 ಬಾರಿ ಹೇಳ್ಬೋದು, 100 ಬಾರಿ ಹೇಳ್ಬೋದು. ಆ ಓಂನಲ್ಲೇ ಶಿವನ ಸಂಪೂರ್ಣ ಸಾಕ್ಷಾತ್ಕಾರ ನಮಗೆ ಆಗ್ತದೆ. ಜ್ಯೋತಿರ್ಲಿಂಗಗಳ ಮೂಲಕ ತನ್ನದೇ ಆದಂಥ ಶಿವ ಅನೇಕ ಕ್ರೂಗಳನ್ನು ಈ ಪ್ರಪಂಚದಾದ್ಯಂತ ಬಿಟ್ಟಿದ್ದಾನೆ. ನಂಬಿ ಮಕ್ಕಳೇ, ಶಿವನಿಗೆ ಶರಣಾಗಿ, ನನ್ನಲ್ಲಿ ಶರಣಾದಾಗ ನಿಮಗೆ ನಾನು ಮೊಟ್ಟ ಮೊದಲನೇದಾಗಿ ಕೊಡೋದೇ ಗಿಫ್ಟ್ ಆರೋಗ್ಯ. ಆ ಪ್ರಾರ್ಥ ಕಾಲದಲ್ಲಿ ಎದ್ದು ಶಿವನನ್ನು ನೆನಪು ಮಾಡ್ತಾ ನಮ್ಮ ದಿನಚರಿಯನ್ನು ಪ್ರಾರಂಭಗೊಂಡಾಗ ಕೆಲವರಿದ್ದಾರೆ ಮಧ್ಯರಾತ್ರಿಯೂ ಕೂಡ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇರಲಿ, ಇವತ್ತು ಹೊಟ್ಟೆಪಾಡಿಗಾಗಿ ಉದ್ಯೋಗಗಳನ್ನು ಮಾಡುವಾಗ ರಾತ್ರಿ ಪಾಳ್ಯದಲ್ಲಿಯೂ ಕೂಡ ಉದ್ಯೋಗವನ್ನು ಮಾಡಬೇಕಾಗ್ತದೆ. ಹಾಗಾದರೆ 1-6 ಗಂಟೆ ಸರಿಯಾಗಿ ನಾವು ನಿದ್ರೆಯನ್ನು ಮಾಡಬೇಕಾಗ್ತದೆ. ನಿದ್ರೆಯನ್ನು ನಾವು 6 ಗಂಟೆಗಳ ಕಾಲ ಚೆನ್ನಾಗಿ ಮಾಡಿದರೆ ನಮಗೆ ಈ ಪ್ರಾರ್ಥ ಕಾಲ ನೀವು ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡುವವರು ಕೂಡ ಕೆಲಸ ಮಾಡ್ತಾ ಮಾಡ್ತಾ ಹೇಳಿದಾಗೆ ಓಂ ಶಬ್ದವನ್ನು ಮನಸ್ಸಿನಲ್ಲಿ ನೆನಪು ಮಾಡುವಂಥದ್ದು. ನಾವು ಅಂದುಕೊಂಡಿದ್ದೇವೆ ವಿಶೇಷವಾಗಿ ಕೂತ್ಕೊಳ್ಬೇಕು, ವಿಶೇಷವಾಗಿ ಆಸನಗಳಲ್ಲಿ ಕೂತ್ಕೊಳ್ಬೇಕು, ಏನೋ ಒಂದು ರೀತಿಯಲ್ಲಿ ನಾವು ಅದಕ್ಕೇನೋ ಮಾಡಬೇಕಪ್ಪ, ಅದು ನಮಗೆ ಬೇಡ, ಕಷ್ಟ ಆಗ್ತದೆ. ಇದು ಋಷಿ ಮುನಿಗಳಿಗೆ, ಆಧ್ಯಾತ್ಮ ಪ್ರವರ್ಚಕರಿಗೆ, ಆಧ್ಯಾತ್ಮ ಚಿಂತಕರಿಗೆ ಅಂತ ನಾವು ಅದನ್ನು ಅವರಿಗೆ ತೇಲಿಸಿಬಿಟ್ಟಿದ್ದೇವೆ. ಇಲ್ಲ ವೀಕ್ಷಕರೇ, ಇದು ಶುದ್ಧ ಸುಳ್ಳು. ಸಂಸಾರಿಗಳಲ್ಲಿ ಮೊದಲು ಶಿವ ತಪಸ್ಸಿನಲ್ಲಿ ಖಂಡಿತ ಒಲಿತಾನೆ. ಬೇಕಾದಷ್ಟು ನಾವು ಪುಸ್ತಕಗಳನ್ನು ನೋಡಿದಾಗ, ಬೇಕಾದಷ್ಟು ನಾವು ಗ್ರಂಥಗಳನ್ನು ಪರಿಶೀಲಿಸಿದಾಗ ಬಸವಣ್ಣನವರಲ್ಲಿ ಐಕ್ಯನಾದ ಆ ಶಿವ ಎಲ್ಲರಿಗೂ ಸಿಗ್ತಾನೆ. ನಮಗೆ ಶಿವ ಸಿಗಬೇಕು ಅಂತ ಹೇಳಿದರೆ ಆ ಓಂ ಧ್ವನಿಯನ್ನು ನಾವು ಏಕಾಗ್ರತೆಯಿಂದ ಮಾಡಬೇಕು. ಮನಸ್ಸಿನಲ್ಲಿರುವಂತಹ ಗೊಂದಲಗಳಿಗೆ ಒಂದು ಮುಕ್ತಿಯನ್ನು ನಾವು ತೆಗೆದುಕೊಳ್ಳಬೇಕು. ಮುಕ್ತಿಯನ್ನು ಹೇಗೆ ತೆಗೆದುಕೊಳ್ಳುವುದು, ಹೇಗೆ ತೆಗೆದುಕೊಳ್ಳುವುದಂತ ಹೇಳಿದರೆ, ನೀವು ಪ್ರಾರಂಭ ಮಾಡುವಾಗ ಮನಸ್ಸಿಗೆ ಗೊಂದಲಗಳಿರ್ತದೆ. ಮನಸ್ಸಿಗೆ ಎಷ್ಟೋ ಬಾಧೆಗಳು ನಮ್ಮನ್ನು ಗೊಂದಲಕ್ಕೀಡು ಮಾಡ್ತದೆ. ಸಾಲಗಳನ್ನು ಪಡೆದಿರ್ತವೆ, ಓ ಸಾಲಗಳು, ಸಾಲಗಾರರಿಗೆ ಇವತ್ತು ಏನು ಮಾಡಬೇಕು, ಅಥವಾ ಇವತ್ತು ಸಂಪಾದನೆ ಮಾಡಬೇಕು, ಮಕ್ಕಳನ್ನು ಸಾಕಬೇಕು, ಮಕ್ಕಳಿಗೆ ಅಯ್ಯೋ ಆ ಗೊಂದಲಗಳಿರ್ತದೆ. ಉದ್ಯೋಗ ಕ್ಷೇತ್ರಕ್ಕೆ ಹೋದಾಗ ಉದ್ಯೋಗದಲ್ಲಿ ಅನೇಕ ನಮಗೆ ತೊಂದರೆಗಳಿರ್ತದೆ. ಅಲ್ಲಿಯ ನಮ್ಮ ಸಹಪಾಠಿಗಳಿರ್ಬೋದು, ಅಲ್ಲಿ ಗೊಂದಲಗಳಿರ್ತದೆ. ಇವುಗಳನ್ನೆಲ್ಲ ಹೇಗೆ ನಾವು ನಿಭಾಯಿಸುವುದಂತ ಹೇಳಿದರೆ, ಪ್ರಪ್ರಥಮವಾಗಿ ನಮ್ಮ ಏನು ಈ ಪಂಚ ವಿಕಾರಗಳು ಅಂತ ನಾವು ಏನು ಮಾಡಿಕೊಂಡು ಬಂದಿದ್ದೇವಲ್ಲ, ಲೋಭ, ನಾವು ಲೋಭದಿಂದ ದೂರ ಆಗಬೇಕು. ಪ್ರತಿನಿತ್ಯ ನಾವು ಪ್ರಾರಂಭದಲ್ಲಿ ಗೊಂದಲ ಆಗ್ತದೆ, ಏಕಾಗ್ರತೆಗೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿದರೆ, ಎಲ್ಲೂ ನಮಗೆ ಲೋಭ ಮೋಹಗಳು ನಮ್ಮನ್ನು ಕಾಡ್ತಾ ಇರ್ತದೆ. ಅವುಗಳಿಗೆಲ್ಲ ಒಂದು ಪುಲಿಸ್ಟಾಪನ್ನು ಹಾಕಬೇಕು. ಎಲ್ಲಿಯೂ ಸಂಸಾರ ತಪ್ಪಂತ ಹೇಳಲಿಲ್ಲ, ಅತಿರೇಕ ಆಗ್ತದೆ ಅಲ್ವಾ, ಅದು ತಪ್ಪಾಗ್ತದೆ. ಸಂಸಾರ ಇಲ್ಲದೆ ಏನಿಲ್ಲ. ಸಂಸಾರಿಗಳಿಂದನೇ ಈ ಸಮಾಜ, ಈ ಸೃಷ್ಟಿ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಶಿವನ ಒಲುಮೆಗಳು ಕೂಡ ಸಂಸಾರ ಜೀವನಕ್ಕೆ ಅಗಾಧವಾಗಿದೆ. ಈ ಪ್ರಕೃತಿಯಲ್ಲಿ ಸಂಸಾರಿಗಳಿಗೆ ಶಿವ ಸಾಮಾನ್ಯವಾಗಿ ಒಲಿತಾನೆ. ಅದನ್ನೇ ಹೇಳಲಾಗ್ತದೆ, ವಂದೇ ಮಾತರಂ. ಈ ಮೌನ ಪ್ರಾರ್ಥನೆಗಳಿಗೆ ಕೂತಾಗ ತಪ್ಪು ಮಾಡುವಂಥ ಕ್ರಮವನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು. ಇವತ್ತು ಆರೋಗ್ಯ ಅಲ್ಲಿಂದನೇ ಪ್ರಾರಂಭ ಆಗ್ತದೆ. ನಮ್ಮ ತಪ್ಪುಗಳು ಲೀಸ್ಟ್ ಏನಾಗಿದೆ ಅಂತ ಹೇಳಿದರೆ ಮಿತಿ ಮೀರಿ ಹೋಗಿದೆ. ನೀವು ನೋಡಿ,
ಕೆಲವೊಮ್ಮೆ ನಿಮ್ಮ ಗುರು ಹಿರಿಯರ ಸಮಕ್ಷಮ ನೀವು ಒಂದು ತಪ್ಪು ಮಾಡ್ತೀರಿ, ಅವರಿಗೆ ಗೊತ್ತಾಗೋದಿಲ್ಲ, ಅವರು ಸುಮ್ಮನೆ ಇದ್ದುಬಿಡ್ತಾರೆ. ಆವಾಗ ನಿಮ್ಮ ಅಂತರಾತ್ಮ ಹೇಳ್ತದೆ, ಇವತ್ತು ನೀನು ಬಚವಾದಿ, ಇವತ್ತು ನೀನು ಬಚವಾದಿ, ಇನ್ನೂ ನಿನ್ನನ್ನು ಶಿವ ನೋಡ್ತಾನೆ, ಮುಂದೆ ಅಂತಹ ತಪ್ಪಾಗದಂತೆ ನೀನು ಎಚ್ಚರ ವಹಿಸಬೇಕು ಅಂತ ಹೇಳ್ತಾನೆ. ಮತ್ತೇನು ಮಾಡ್ತೀವಿ ನಾವು, ಸ್ವಲ್ಪ ಸಮಯದ ನಂತರ ಅದಕ್ಕಿಂತಲೂ ಒಂದು ದೊಡ್ಡ ತಪ್ಪನ್ನು ಮಾಡ್ತೀವಿ. ಆವಾಗಲೂ ಕೂಡ ಗುರು ಹಿರಿಯರ ಸಮಕ್ಷಮ ಅದು ಬರೋದಕ್ಕೆ ಮುಂಚೆ ಅಲ್ಲಿ ಕೂಡ ಆ ತಪ್ಪು ಮನ್ನಾ ಆಗ್ತದೆ. ಆವಾಗ ಮತ್ತೊಮ್ಮೆ ಅಂತರಾತ್ಮ ಎಚ್ಚರಿಸ್ತದೆ, ಹಿಂದೊಮ್ಮೆ ತಪ್ಪು ಮಾಡಿದೆಯಾ, ಈಗ ಅದಕ್ಕಿಂತಲೂ ಸ್ವಲ್ಪ ದೊಡ್ಡ ತಪ್ಪು ಮಾಡಿದ್ದೀಯಾ, ಇನ್ನು ನಿನ್ನ ವಿವೇಕ ಜಾಗೃತ ಆಗಬೇಕು ಅಂತ. ನಾವೇನು ಮಾಡ್ತೀವಿ, ಮತ್ತೆ ಬಿಟ್ಟಾಕ್ತೀವಿ, ಹೋ ಆಯ್ತಲ್ಲ, ಖುಷಿಯಾಗ್ಬಿಡ್ತೇವೆ. ನಮಗೆ ಆ ಭಯ ಎಲ್ಲಿವರೆಗೆ ಅಂತರಾತ್ಮದಲ್ಲಿರ್ತದೆ ಅಂತೇಳಿದ್ರೆ, ತಪ್ಪು ಮಾಡಿ ಇನ್ನೇನು ನಾನು ಸಿಕ್ಕಾಕೊಂಡು ಬಿಡ್ತೀನಿ, ಇನ್ನೇನು ನಾನು ಶಿಕ್ಷೆಯನ್ನು ಅನುಭವಿಸಬೇಕು, ಅಥವಾ ಯಾರೋ ಗುರು ಹಿರಿಯರು ನನ್ನನ್ನು ನೋಡಿ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ, ಇಂಥ ಗೊಂದಲಗಳಂದ್ರೆ ತಪ್ಪಿಸಿಕೊಳ್ಳೋದಕ್ಕೆ ಮಾತ್ರ ತಪ್ಪಿನ ಅರಿವನ್ನು ಮಾಡಿಕೊಳ್ತೀವಿ. ಅದನ್ನು ಸಂಪೂರ್ಣ ನಮ್ಮ ಮನಸ್ಸಿನಿಂದ ಹೊರಗಾಕಲಿಕ್ಕೆ ನಾವು ಅಭ್ಯಾಸವನ್ನು ಮಾಡುವುದಿಲ್ಲ. ತಪ್ಪು ಮಾಡ್ತೇವೆ, ತಪ್ಪಿನಿಂದ ಹೊರೆಯನ್ನು ಶಿಕ್ಷೆಯನ್ನು ಯಾವ ರೀತಿ ಪಾರ್ ಮಾಡಿಕೊಳ್ಳೋದು, ಇವದ್ದೇ ಗೇಮ್ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಆವಾಗ ನೋಡಿ, ಎರಡು ತಪ್ಪಾಯಿತು, ಮೂರು ತಪ್ಪಾಯಿತು, ನಾಲ್ಕು ತಪ್ಪಾಯಿತು, ಐದಾಯಿತು, ಆರಾಯಿತು, ಏಳಾಯಿತು, ಎಷ್ಟು ಶಿವನ ಒಲುಮೆಯಿಂದ ಸ್ವಾಭಾವಿಕವಾಗಿ ತಪ್ಪುಗಳಿಗೆ ಶಿವ ಕ್ಷಮೆ ಕೊಡ್ತಾ ಹೋಗ್ತಾನೆ ಹೋಗ್ತಾನೆ ಹೋಗ್ತಾನೆ. ಎಂಟು, ಹತ್ತು, ಹನ್ನೊಂದು ಆದಮೇಲೆ ನಾವು ಕಾನೂನಿನ ಭಯಕ್ಕೆ ಸಿಕ್ಕಿಬಿಡ್ತೀವಿ, ಕಾನೂನಿನ ಭಯಕ್ಕೆ ಸಿಕ್ಕಿಬಿಡ್ತೀವಿ, ಕಾನೂನಿನಲ್ಲಿ ತಪ್ಪುಗಳಿಗೆ ಸಿಕ್ಕಿಬಿಡ್ತೀವಿ. ಹೀಗೆ ನಾವು ಆರೋಗ್ಯವನ್ನು ಕೆಡಿಸ್ಕೊಳ್ತೀವಿ. ನಾವೇನು ತಪ್ಪು ಮಾಡ್ತೀವಲ್ಲ, ಅದೇ ನಮ್ಮನ್ನು ಕೊರಗುತ್ತಾ ಇರ್ತದೆ. ನಮಗೆ ಕಾಲಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಬಿಡುವುದಿಲ್ಲ, ನಮ್ಮ ರಕ್ತ ಸಂಚಲನ ಆಗಲಿಕ್ಕೆ ಬಿಡುವುದಿಲ್ಲ, ನರ ನಾಡಿಗಳನ್ನು ಹಿಡಿದಿಡ್ತದೆ, ನಮ್ಮ ಕರ್ಮ ಭೋಗ ಪ್ರಾರಂಭ ಮಾಡಿಕೊಳ್ತೀವಿ. ನಾವು ಹೇಳ್ತಾರೆ ಹಿರಿಯವರು, ಎಷ್ಟೋ ಜನ್ಮ ಜನ್ಮಾಂತರಗಳಿಂದ ಕರ್ಮವನ್ನು ಮಾಡಿಕೊಂಡು ಬಂದಿದ್ದೇವೆ, ಆದರೆ ಇಂದು ಮತ್ತೆ ಪುನರಾವರ್ತನೆ ಆಗ್ತಾ ಇದ್ದದೆ. ಹಿಂದಿನ ನಾವು ಮಾಡಿದಂಥ ತಪ್ಪುಗಳು ಇರ್ತದೆ, ಮತ್ತು ಹೊಸ ತಪ್ಪುಗಳು ಸೇರಿ ಸೇರಿ ನಾವು ಕಾನೂನಿನ ಭಯದಲ್ಲಿ ಸಿಕ್ಕಿಬಿಡ್ತೇವೆ. ಕಾನೂನಲ್ಲೂ ಕೂಡ ಒಂದಷ್ಟು ದಿನ ಪಾಸಾಗ್ತವೆ, ಒಂದು ಎರಡು ಮೂರು ಬಾರಿ ಪಾಸಾಗ್ತವೆ, ಮತ್ತೆ ಅಲ್ಲಿ ಗಟ್ಟಿಯಾಗಿ ಸಿಕ್ಕಿಬಿಡ್ತೇವೆ. ಆವಾಗ ಎಷ್ಟು ಸಾರಿ ಪ್ರಕೃತಿಯಲ್ಲಿ, ಪ್ರಕೃತಿ ಮೂಲಕ, ನನ್ನಲ್ಲಿರುವಂಥ ಶಕ್ತಿ ಮೂಲಕ, ನಮ್ಮೆಲ್ಲರ ಹಿರಿಯರ ಆಶೀರ್ವಾದದ ಮೂಲಕ, ಎಲ್ಲದರ ಮೂಲಕ ನಾವು ತಪ್ಪುಗಳನ್ನು ಮರೆಮಾಚುತ್ತಾ ಮಾಚುತ್ತಾ ಕೊನೆಗೊಂದು ದಿನ ಯಾರು ನಮ್ಮನ್ನು ರಕ್ಷಿಸದ ಮಟ್ಟಕ್ಕೆ ಬಂದು ನಾವು ಸಿಕ್ಕಾಕೊಂಡು ಬಿಡ್ತೀವಿ. ಆರೋಗ್ಯ ಸಂಪೂರ್ಣ ಕೆಡ್ತದೆ. ಸಂಪೂರ್ಣ ಆರೋಗ್ಯ ಕೆಟ್ಟಾಗ ನಾವು ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ? ನಮಗೆ ಆರೋಗ್ಯ ಕೆಟ್ಟಾಗ ನಾವು ಏನು ಮಾಡ್ತೀವಿ? ಶಿವ 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 ಅಂತ ಒದ್ದಾಡ್ತೀವಿ. ಹಾಗಾಗಿ ಅಂತಹ ತಪ್ಪುಗಳು ಆದಷ್ಟು ನಮ್ಮ ಕಡೆಯಿಂದ ಆಗದಿದ್ದಂತೆ ಪ್ರಾರ್ಥನಾ ಕಾಲದಲ್ಲಿ ನಾವು ದೇವರನ್ನು ಪ್ರಾರ್ಥಿಸುತ್ತಾ ಶಿವನ ಮಡಿಲಿಗೆ ಹಾಕಬೇಕು. ಶಿವ, ಇಲ್ಲಿಯವರೆಗೆ ನಾನು ತಪ್ಪು ಮಾಡಿದ್ದೇನೆ, ಇನ್ನು ಮುಂದೆ ನನ್ನ ಈ ವಿವೇಕದಲ್ಲಿ ತಪ್ಪು ಬಾರದಂತೆ ನಾನು ಮಾಡ್ತೇನೆ. ಏನಂದರೆ ನನ್ನಲ್ಲಿರುವಂಥ ನಿಯತ್ತು ಪ್ರಕಟ ಆಗಬೇಕು. ಮೂರು ಮುಕ್ಕಾಲರಿಂದ ನಾಲ್ಕೂವರೆಗೆ ಆಯಿತು, ಭಗವಂತನ ಜೊತೆ ಮಾತಾಡ್ತಾ ನಾವು ಯಾವಾಗ ಪ್ರಾರಂಭ ಆಗುವುದಿಲ್ಲ, ನನ್ನ ಹತ್ರ ಆರೋಗ್ಯ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ, ನನ್ನ ಹತ್ರ ಆಧ್ಯಾತ್ಮದ ಜೀವನವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನೀವು ಏನು ಗೊಂದಲದಲ್ಲಿ ಇರ್ತೀರಲ್ವ, ಒಂದು ಪ್ರಾರಂಭ ಆಯಿತು, ಒಂದು ದಿನ ಪ್ರಾರ್ಥನಾ ಕಾಲ ಪ್ರಾರಂಭ ಆಯಿತು. ಏನೋ ಒದ್ದಾಟಪಟ್ಟು ಆ ದಿವಸ ಪ್ರಾರ್ಥನೆ, ಆ ಪ್ರಾರ್ಥನಾ ಕಾಲ ಪ್ರಾರಂಭ ಆದ ಬೆಳಿಗ್ಗೆ ಏಳರಿಂದ ನನ್ನ ನಾಟಕ ಪ್ರಾರಂಭ ಆಗ್ತದೆ. ಈ ಸೃಷ್ಟಿಯ ಜೊತೆ ನಾನು ನಾಟಕವನ್ನು ಮಾಡಬೇಕು. ಎಷ್ಟು ಸಮಯದವರೆಗೆ ನಮ್ಗೆ ನಾಲ್ಕು ಗೋಡೆಯ ನಡುವೆ ಇರಲಿಕ್ಕಾಗ್ತದೆ? ನಾಲ್ಕು ಗೋಡೆಯ ನಂತರ ಹೊರ ಜನರ ಜೊತೆಗೆ ನಾವು ಪಾತ್ರವನ್ನು ಮುಂದುವರಿಸಲೇಬೇಕಾಗ್ತದೆ. ಪಾತ್ರ ಮುಂದುವರಿಸುವಾಗ ನಾವು ಮೊಟ್ಟ ಮೊದಲನೇದಾಗಿ ಪ್ರಾರ್ಥನಾ ಕಾಲದಲ್ಲಿ ನೆನಪು ಮಾಡಿದ್ದೇವೆ ಶಿವನನ್ನು, ಶಿವನನ್ನು ಹಾಗೆ ತೆಗೆದುಕೊಂಡು ಹೋಗಬೇಕು. ಪ್ರಾರ್ಥನಾ ಕಾಲದಲ್ಲಿ ನೆನಪು ಮಾಡಿದ ಶಿವನನ್ನು ಮರೆತು ಬಿಡಬಾರ್ದು. ಓಂ ಅಂತ ನಾವು ಒಂದು ನೂರು ಸರಿ ಆದರೂ ಹೇಳಿದ್ದನ್ನು ಮರೆತು ಬಿಡಬಾರ್ದು. ಓಂ ಅಂತ ಹೇಳಿದರೆ ನನ್ನನ್ನೇ ನಾನು
ಸಾಕಷ್ಟು ಸತ್ಯದ ಕಡೆಗೆ ಕರೆದುಕೊಂಡು ಹೋಗುವಂಥ ಸುದಿನ. ನನ್ನನ್ನೇ ನಾನು ಮೊಟ್ಟ ಮೊದಲನೇದಾಗಿ ಆರೋಗ್ಯದ ಕಡೆ ಕರೆದುಕೊಂಡು ಹೋಗುವಂಥ ಸುದಿನ. ನನ್ನನ್ನೇ ಮೊಟ್ಟ ಮೊದಲನೇದಾಗಿ ನಾನು ಶಾಂತಿಯ ಕಡೆ ಕರೆದುಕೊಂಡು ಹೋಗುವಂಥ ಸುದಿನ. ಓಂ ಅಂತ ಹೇಳಿದರೆ ಮೊಟ್ಟ ಮೊದಲನೇದಾಗಿ ಸುಶ್ರಾವ್ಯವಾದಂತಹ ಸಾಂಸಾರಿಕ ಜೀವನವನ್ನು, ಪವಿತ್ರತೆಯಾದಂತಹ ಜೀವನವನ್ನು ಫೌಂಡೇಶನ್ ಹಾಕಿಕೊಳ್ಳುವಂತಹ ಸುದಿನ. ಹಾಗೆ ನಾವು 7 ಗಂಟೆಗೆ ನಮ್ಮ ದಿನಚರಿಯನ್ನು ಪ್ರಾರಂಭ ಮಾಡ್ತೇವೆ. ದಿನಚರಿಯನ್ನು ಪ್ರಾರಂಭ ಮಾಡುವಾಗ ಆಹಾರದ ಕಡೆಗೆ ಬರ್ತೇವೆ. ಆಹಾರದ ಕಡೆಗೆ ನೋಡಿ, ನಾವಿವತ್ತು ಅಡುಗೆ ಮನೆಯಲ್ಲಿ ನೋಡ್ಬೋದು 50%ರಷ್ಟು ಕಲುಷಿತ ಆಹಾರಗಳನ್ನು ಸೇರಿಸಿಕೊಂಡಿದ್ದೇವೆ. 50%ಕ್ಕಿಂತ ಮಿಗಿಲಾಗಿ ನಾವು ಕಲುಷಿತ ಆಹಾರವನ್ನು, ರೆಡಿಮೇಡ್ ಆಹಾರಗಳನ್ನು ನಾವು ಸೇರಿಸಿಕೊಂಡಿದ್ದೇವೆ ಇಲ್ವಾ? ಮೊದಲು ನಮ್ಮ ಹಿರಿಯರು ಆರೋಗ್ಯವಾಗಿರಲಿಲ್ವ? ಆರೋಗ್ಯದ ಕಡೆ ನೋಡುವಾಗ ನಮ್ಮ ಮನೆ ಫುಡ್ಗಳು, ನಮ್ಮ ಮನೆಯಲ್ಲೇ ತಯಾರಿಸುವ ಆಹಾರಗಳಿಗೆ ನಾವು ಬರಬೇಕಾಗ್ತದೆ. ನಾವು ಫಸ್ಟು ಪಾರ್ಸೆಲ್ ಮಾಡಿಕೊಳ್ಬೇಕು. ನಮಗೆ ಉದ್ಯೋಗದ ಕಡೆಗೆ ಹೋಗೋದಿದ್ರೆ ನಾವೇ ಮಾಡಿದಂಥ ಆಹಾರ, ದೇವರ ಜೊತೆ ಪ್ರೀತಿಯಿಂದ, ಅನ್ಯೋನ್ಯವಾಗಿ ಪ್ರೀತಿಯಿಂದ ತಯಾರಿಸಿದಂಥ ಆಹಾರವನ್ನು ನೋಡಬೇಕು. ಯಾವುದು ಫಸ್ಟು ನನಗೆ ಆರೋಗ್ಯಕ್ಕೆ ಹಿಡಿಸ್ತದೆ, ನನ್ನ ಜೀವನಕ್ಕೆ ಅದು ಪೂರಕ ಆಗ್ತದೆ, ಅಂಥ ಆಹಾರವನ್ನು ನಾವು ತಯಾರಿ ಮಾಡಿಕೊಳ್ಳಬೇಕು. ಅಂತಹ ಆಹಾರವನ್ನು ತಯಾರಿ ಮಾಡಿಕೊಂಡಾಗ ಎಷ್ಟೊಂದು ಸಂತೋಷ ಆಗ್ತದೆ, ಎಷ್ಟೊಂದು ಖುಷಿ ಆಗ್ತದೆ. ಕಾರಣ ಅಂತ ಹೇಳಿದರೆ, ನಾವೇ ರೆಡಿ ಮಾಡಿಕೊಂಡ ಆಹಾರದಿಂದ ಬಲು ದೂರ ಸಾಗಿದ್ದೇವೆ ನಾವು. ಯಾರಾದರೂ ರೆಡಿ ಮಾಡಿಕೊಡಲಿ, ಆ ಯಾರಾದರೂ ಬುತ್ತಿಗೆ ಹಾಕಿ ಕೊಡಲಿ, ಯಾರಾದರೂ ನಮ್ಮ ತಟ್ಟೆಗೆ ಹಾಕಿ ಕೊಡಲಿ ಅನ್ನುವಂಥ ಆಲಸ್ಯ ಶುರುವಾಗ್ತದೆ. ಯಾಕೆ ನಾವೇ ಮಾಡಿಕೊಳ್ಬಾರ್ದು? ನಮಗೆ 1 ದಿನ ಕಷ್ಟ ಆಗ್ಬೋದು, 2 ದಿನ ಕಷ್ಟ ಆಗ್ಬೋದು, 3ನೇ ದಿನ ನಾವೇ ಆಹಾರವನ್ನು ತಯಾರು ಮಾಡಿಕೊಳ್ಳಿಕ್ಕೆ ತಯಾರಾಗ್ತೇವೆ. ಕಾರಣ ಮೊಟ್ಟ ಮೊದಲನೇದಾಗಿ ಏನೋ ಮಾಡಿರ್ತೇವೆ, ಹಾಂ, ಒಂದಷ್ಟು ಕರಟಿ ಹೋಗಿರ್ಬೋದು, ಅಥವಾ ಸಿಹಿ ಕಡಿಮೆ ಆಗಿರ್ಬೋದು, ಖಾರ ಕಡಿಮೆ ಆಗಿರ್ಬೋದು, ಅಥವಾ ಉಪ್ಪು ಕಡಿಮೆ ಆಗಿರ್ಬೋದು. ಆಯಿತು, ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ನಮ್ಗೆ ಯಾಕೆ ಭಯ, ಯಾಕೆ ಚಿಂತೆ? ಒಂದಾದ ನಂತರ 2 ದಿನ ಕಳೆದ ನಂತರ 3, 4 ಹೀಗೆ ಹೋಗ್ತಾ ನಾವೇ ಆಹಾರ ತಯಾರಿ ಮಾಡಿಸಿಕೊಳ್ಳುವ ಆ ಖುಷಿ ಇದೆಯಲ್ವ, ಅದು ನಮ್ಮನ್ನು ಪ್ರಾರಂಭಿಸ್ತದೆ, ನಮ್ಮನ್ನು ಈ ಶರೀರವನ್ನು ಅದಕ್ಕೆ ಅಣಿಯಾಗಿಸ್ತದೆ. ನೀವು ಪ್ರಾರ್ಥ ಕಾಲದಲ್ಲಿ 7 ಅಣಿಯಾಗಿಸಬೇಕು ಶರೀರಕ್ಕೆ. ನಂತರ ಈ ರೀತಿಯಾದಂತಹ ಆಹಾರ ತಯಾರಿಕೆಗೆ ನಾವು ನಮ್ಮ ಶರೀರವನ್ನು ಅಣಿಯಾಗಿಸಬೇಕು. ಸಹೋದರರಿರ್ಬೋದು, ಸಹೋದರಿಯರಿರ್ಬೋದು, ಮಾತೆಯರಿರ್ಬೋದು, ಮಕ್ಕಳಿರ್ಬೋದು, ಯಾರು ಕೂಡ ಆಹಾರವನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಏನು ಭೇದ ಭಾವ ಇಲ್ಲ, ಎಲ್ಲರೂ ಸೇರಿ ಆ ದಿವಸ ಆಹಾರವನ್ನು ತಯಾರು ಮಾಡ್ಕೊಳ್ಬೋದು. ನೋಡಿ, ಸುಖಿ ಸಂಸಾರಕ್ಕೆ ಮೊದಲ ಹೆಜ್ಜೆ ಆಹಾರ ಹೇಗೆ? ಹಾಂ, ಟೊಮೆಟೊ ಹಣ್ಣನ್ನು ಮಗು ಕೊಚ್ಚಿ ಕೊಡ್ಬೋದು, ತಂದೆಯಾದವೋ ಮತ್ತೊಂದಕ್ಕೆ ಸಹಕಾರವನ್ನು ಕೊಡ್ಬೋದು, ತಾಯಿಯಾದವಳು ಸ್ಟೌವನ್ನು ನಿಭಾಯಿಸ್ಬೋದು. ಸುಖಿ ಸಂಸಾರ ಅಂತ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ನಾವು ಹವ ನಿಯಂತ್ರಿತ ಕೊಠಡಿ, ಒಂದಷ್ಟು ಹಣ, ಇನ್ನೊಂದಷ್ಟು ಸುತ್ತಾಟ, ಇವು ಸುಖಿ ಸಂಸಾರ ಅಂತ ತಿಳ್ಕೊಂಡಿದ್ದೇವೆ ನಾವು. ಎಲ್ಲಿ ಸುಖಿ ಸಂಸಾರ? ಆಹಾರದ ಕೋಣೆಯಲ್ಲಿ ಪ್ರಾರಂಭ ಆಗಬೇಕು ಸುಖಿ ಸಂಸಾರ. ಎಲ್ಲಿ ಹೋಗ್ತಾ ಇದೆ ನಾವು? ಒಂದಷ್ಟು ಸಂಪಾದನೆಗಳು. ಹಾಂ, ಸರ್ಕಾರಿ ನೌಕರರು ಸಂಪಾದನೆಯನ್ನು ಮಾಡುವುದಕ್ಕೆ ನಾವೇನು ಮಾಡ್ತಾ ಇದ್ದೀವಿ? ಮಾತೆಯರು ಕೆಲವರು ಪ್ರೇರಣೆಯನ್ನು ಕೊಡ್ತಾ ಇದ್ದೇವೆ. ಭ್ರಷ್ಟಾಚಾರಕ್ಕೆ ಅವರನ್ನು ತೂಪ್ತಾ ಇದ್ದೇವೆ. ಯಾಕೆ? ನಮಗೆ ಚಿನ್ನ ಬೇಕು, ಒಡವೆ ಬೇಕು, ಬಂಗಲೆ ಬೇಕು, ಜಾಗ ಬೇಕು, ನಮಗೆಲ್ಲವೂ ಬೇಕು. ಸತ್ಯ ಯಾವುದಿಲ್ಲದೆ ನಾವು ಇವತ್ತು ಬದುಕಲಿಕ್ಕೆ ಅಸಾಧ್ಯ. ನಮ್ಮದೇ ಆದಂಥ ಒಂದು ಮನೆ ಬೇಕು, ನಮ್ಮದೇ ಆದಂಥ ಒಂದು ಸೈಟ್ ಬೇಕು, ನಮಗೊಂದಷ್ಟು ಚಿನ್ನ ಬೇಕು, ಒಂದಷ್ಟು ದುಡ್ಡು ಬೇಕು, ಸತ್ಯ. ಆದರೆ ಅದು ಪ್ರಾಮಾಣಿಕತೆಯಿಂದ ಹೋಗ್ತಾ ಇದೆಯಾ? ನಾವು ಆ ಕಡೆ ಹೋಗ್ತಾ ಇದ್ದೀವ? ಅದು ನಮ್ಮನ್ನು ಯಾವ ರೀತಿ ಆವರಿಸ್ತಾ ಇದೆ ಅನ್ನೋದನ್ನು ನಾವು ಮೊಟ್ಟ ಮೊದಲನೇದಾಗಿ ತಿಳಿದುಕೊಳ್ಬೇಕು. ಹಾಗಾಗಿ ನಾವು ಅದನ್ನೇ ಚಿಂತೆ ಮಾಡ್ತಾ 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 ನಾವೇನು ಮಾಡ್ತಿದ್ವಿ? ಪ್ರಾರ್ಥ ಕಾಲದಲ್ಲಿರುವಂಥ ಈ ಸುಖಿ ಸಂಸಾರ ಜೀವನವನ್ನು ಮರಿತೀವಿ. ಒಮ್ಮೆ ನಾವು ಯಾಕೆ ಮನಸ್ಸು ಮಾಡಬಾರ್ದು? ನಾವೆಲ್ಲ ಫ್ಯಾಮಿಲಿ ಕೂತ್ಕೊಂಡು ಬೆಳಿಗ್ಗಿನ ಆಹಾರವನ್ನು ನಾವೇ ತಯಾರು ಮಾಡಿಕೊಳ್ಳೋಣ. ನಾವೇನು ಮಾಡ್ತಾ ಇದ್ವಿ? ಫಾಸ್ಟ್ ಫುಡ್ಗಳಿಗೆ ನಾವು ಹೋಗಿ ನಮ್ಮ ಜೀವನವನ್ನು ಅತ್ತ ಕಡೆ ವಾಲಿಸ್ತಾ ಮಗುವಿನ ಆಹಾರವನ್ನು ಪ್ರಾರಂಭದಲ್ಲಿಯೇ ಹಾಳು ಮಾಡ್ತಾ ಇದ್ದೀವಿ. ಬುತ್ತಿ ಒಳಗೆ ಕಳಿಸುವಂಥ ಆಹಾರ ಯಾವುದಾಗಿದೆ ವೀಕ್ಷಕರೇ? ರೆಡಿಮೇಡ್ ಆಗಿದೆ. ಆ ಮಗು ತಿಂತದೆ. ಅದು ಮಗು ತಿಂದಾಗ ಮಗುವಿನ ಮನಸ್ಸೇನಾಗ್ತದೆ? ಪ್ರಫುಲ್ಲ ಆಗಬೇಕಾದ ಮಗು ಕ್ರೋಧ ಆಗ್ತದೆ.
ಮಗು ಕ್ರೋಧ ಆಗಲಿಕ್ಕೆ ಕಾರಣವು ಆಹಾರ ಅನ್ನುವಂತಹದ್ದು ಎಲ್ಲ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಆಹಾರದಂತೆ ನಮ್ಮ ಮನಸ್ಸು, ಆಹಾರದಿಂದ ನಮ್ಮ ಮನಸ್ಸು ಬದಲಾಗಬೇಕು. ಆಹಾರದಿಂದ ಒಂದೇ ನಮ್ಮ ಮನಸ್ಸು ಬದಲಾಗಬೇಕಾದರೆ ಮೊಟ್ಟ ಮೊದಲನೇದಾಗಿ ನಾವು ಬೆಳಿಗ್ಗೆ ಸೇವಿಸುವಂಥ ಆಹಾರವನ್ನು ನಾವು ನೋಡಿಕೊಳ್ಬೇಕು. ಆರೋಗ್ಯದ ಕಡೆ ಹೋಗಬೇಕಾದ್ರೆ ನಾವು ಸಿಹಿಗೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರ್ತೇವೆ. ಸಿಹಿಗೆ ಪ್ರಾಮುಖ್ಯತೆ ಕೊಟ್ಟಷ್ಟೇ ಕೈಗೆ ನಾವು ಕೊಡೋದಿಲ್ಲ. ಕೈಯು ಕೂಡ ನಮ್ಮ ದೇಹವನ್ನು ಸೇರಬೇಕಲ್ವಾ. ನಾವು ಪ್ರತಿ ಬಾರಿ ಸಿಹಿಯನ್ನು ತಿನ್ನೋದರಲ್ಲಿ, ಕರಿದ ತಿಂಡಿಗಳನ್ನು ತಿನ್ನೋದರಲ್ಲಿ, ಹೀಗೆ ನಮಗೆ ಆರೋಗ್ಯದ ಕಡೆ ಹೇಗೆ ತೆಗೆದುಕೊಂಡು ಹೋಗಬೇಕನ್ನುವಂಥ ದಿನಚರಿಯನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಅದಕ್ಕೆ ಶಿವ 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 ಪ್ರಾರಂಭದಿಂದ ಈ ಭೂಮಿ ಮೇಲೆ ಆರೋಗ್ಯದ ಕಡೆ ಇರಲಿಕ್ಕೋಸ್ಕರ ನಾವು ಹೆಚ್ಚು ಹೆಚ್ಚು ನಾವು ಸ್ವತಃ ತಯಾರು ಮಾಡುವ ಪದಾರ್ಥವನ್ನು ಸೇವನೆ ಮಾಡಬೇಕು. ಮತ್ತು ಹಿತಮಿತವಾದಂತಹ ಎಲ್ಲ ಸರಿ ಪ್ರಮಾಣದಲ್ಲಿ ಇರುವಂತಹ ನಾವು ದವಸ ಧಾನ್ಯಗಳ ಒಂದಷ್ಟು ನಾವು ಪಾನೀಯವನ್ನಾಗಿ ಸೇವಿಸಬಹುದು. ಕೇವಲ ಆಹಾರದಲ್ಲಿ ನೀವು ತಿಳ್ಕೊಂಡಿರ್ಬೋದು, ಹಾಂ, ಕೆಲವು ಕಡೆ ರಾಗಿ ಮುದ್ದೆಯನ್ನೇ ತಿನ್ನೋದು ಅಥವಾ ಅನ್ನಗಳನ್ನು, ಅನ್ನದ ರೈಸ್ ಅಂತ ಹೇಳ್ತೀವಿ, ಅನ್ನವನ್ನೇ ತಿನ್ನುವಂಥದ್ದು ಅಥವಾ ಚಪಾತಿಯನ್ನೇ ತಿನ್ನುವಂಥದ್ದು ಅಥವಾ ಇನ್ನೊಂದು ಕೆಲವರು ರೊಟ್ಟಿಯನ್ನೇ ತಿನ್ನುವಂಥದ್ದು. ಇದಷ್ಟೇ ಅಲ್ಲ, ನಾವು ವಾರಕ್ಕೊಮ್ಮೆ ಎರಡು ಮೂರು ಬಾರಿ ಲಘು ಪಾನೀಯವನ್ನು, ಉದಾಹರಣೆಗೆ ಅನೇಕ ನಮಗೆ ಜ್ಯೂಸ್ಗಳಿರ್ತವೆ, ಲಿಂಬು ಇದ್ದಿರ್ಬೋದು ಅಥವಾ ಹಾಗಲಕಾಯಿ ಇದ್ದಿರ್ಬೋದು, ನಮ್ಮ ಕಡೆ ಸೋರೆಕಾಯಿ ಅಂತ ಹೇಳ್ತೇವೆ, ಗುಂಬಳಕಾಯಿ ಅಂತ ಹೇಳ್ತೇವೆ, ಬೇಕಾದಷ್ಟು ನಮಗೆ ಸಿರಿಧಾನ್ಯಗಳ ನಮಗೆ ಪಾನೀಯಗಳಿರ್ತವೆ, ಅವುಗಳನ್ನೆಲ್ಲ ನಾವು ಸ್ವಲ್ಪ ಕುಡಿಬೇಕು, ದೇಹಕ್ಕೆ ಹೋಗಬೇಕು. ಅವುಗಳಿಂದ ನಮಗೆ ಪ್ರೋಟೀನ್ ಉತ್ಪತ್ತಿ ಆಗ್ತದೆ, ನಮ್ಮ ಹೃದಯ ಭಾಗದಲ್ಲಿ ಪ್ರೋಟೀನ್ ಉತ್ಪತ್ತಿ ಆಗ್ತದೆ. ಆ ಪ್ರೋಟೀನ್ ಉತ್ಪತ್ತಿ ಆಗಬೇಕಂತ ಹೇಳಿದರೆ ನಾವು ಕೇವಲ ಗಟ್ಟಿಯಾದ ಆಹಾರವನ್ನೇ ತಿಂದರೆ ಸಾಕಾಗಲಿಕ್ಕಿಲ್ಲ. ಪಾನೀಯದಂಥ ಆಹಾರಗಳು ನಮ್ಮ ಅಡುಗೆ ಮನೆ ಸೇರಬೇಕು. ಅದು ಯಾವುದು? ಯಾರೋ ಮಾಡಿಟ್ಟ ಮೇಡಿನ್ ಆಗಬಾರ್ದು, ನಾವು ಮನೆಯಲ್ಲಿ ಮಾಡಿದಂತಹ ಆಹಾರದ ಪಾನೀಯ ಆಗಬೇಕು. ಆ ಪಾನೀಯಗಳನ್ನು ನಾವು ಸೇರಿದಾಗ ನೋಡಿ ನಮ್ಮ ದೇಹ ಎಷ್ಟೊಂದು ಖುಷಿ ಆಗ್ತದೆ. ಇದು ಸುಖಿ ಸಂಸಾರದ ಪಾಯ, ಅಡಿಪಾಯ. ಈ ಸುಖಿ ಸಂಸಾರವನ್ನು ನಾವು ಎಲ್ಲಿ ಮಾಡಬೇಕು? ಪ್ರಾತಃಕಾಲದಿಂದ ಎದ್ದು ನಾವು ನಮ್ಮ ಅಡುಗೆ ಮನೆಯಲ್ಲಿ ಪ್ರಾರಂಭಿಸಬೇಕು. ಅಲ್ಲಿರುತ್ತದೆ ನಮಗೆ ಆರೋಗ್ಯ, ಮತ್ತು ನಮ್ಮ ಸುಖಿ ಸಂಸಾರದ ಜೀವನ. ವೀಕ್ಷಕರೇ, ಎಷ್ಟೊಂದು ಚೆನ್ನಾಗಿ ಆರೋಗ್ಯದ ಕಡೆ ನಾವು ಹೋಗ್ಬೋದು ಅನ್ನೋದಕ್ಕೆ ಶ್ರೀ ಬಸವ ಟಿ ವಿಯ ಈ ಒಂದು ಆರೋಗ್ಯ ಮತ್ತು ಆಧ್ಯಾತ್ಮದ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ತಿಳಿದುಕೊಳ್ಳೋಣ ಮತ್ತು ತಿಳಿಸಿಕೊಡ್ತಾ ಹೋಗೋಣ. ಇಂದು ಆಧ್ಯಾತ್ಮ ಮತ್ತು ಆರೋಗ್ಯದ ಅನೇಕ ವಿಚಾರಗಳನ್ನು ನಾವು ತಿಳಿದುಕೊಳ್ಳುತ್ತಾ ನಿಮ್ಮೆಲ್ಲರನ್ನು ಮತ್ತೆ ಮುಂದಿನ ಈ ಒಂದು ಈ ಆರೋಗ್ಯ ಮತ್ತು ಆಧ್ಯಾತ್ಮದ ವಿಚಾರದಲ್ಲಿ ನಿಮಗೆ ಸ್ವಾಗತಿಸ್ತೇನೆ. ಇಲ್ಲಿಯವರೆಗೆ ನೀವೆಲ್ಲ ಕೇಳಿದಿರಿ, ನಿಮಗೆಲ್ಲ ವೀಕ್ಷಕರೇ ಶರಣು ಶರಣಾರ್ಥಿ.